ವೀಕ್ಷಕರದು ಇದೇ 2023 ಆಗಸ್ಟ್ 28ನೇ ತಾರೀಕು. ಬೆಂಗಳೂರಿನ 15 ವರ್ಷದ ಹುಡುಗನಾದಂತ ಶಿಬ್ಲಿ ಸಾದಿಕ್ ಅವತ್ತು ತನ್ನ ತಾಯಿಯಾದಂತ ನಾದಿರ್ ಅಕ್ತರ್ಗೆ ಕರೆ ಮಾಡಿದ. ಕರೆ ಮಾಡಿದಂತ ಅವನ ಧ್ವನಿಯಲ್ಲಿ ಭಯ ಹಾಗೂ ಏರಿಳಿತ ಇತ್ತು. ಕರೆ ಮಾಡಿದ ಅವನು ತನ್ನನ್ನ ಯಾರೋ ಅಪಹರಿಸಿದ್ದಾರೆ ಹಾಗೂ ಅವರಿಂದ ತನಗೆ ಅಪಾಯ ಇದೆ ಅಂತ ನಡುಕ್ತಾ ಹೇಳಿದ್ದ. ಇನ್ನು ಏನೋ ಹೇಳುವಷ್ಟರಲ್ಲಿ ಆ ಒಂದು ಕರೆ ಕಟ್ ಆಗಿತ್ತು. ಇದನ್ನು ಕೇಳಿದಂತ ಅವನ ತಾಯಿ ಗಾಬರಿ ಆಗ್ತಾರೆ. ಮತ್ತೆ ಅದೇ ನಂಬರ್ಗೆ ಕರೆ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಸಂಪರ್ಕ ಸಾಧ್ಯ ಆಗೋದಿಲ್ಲ. ತಮ್ಮ ಮಗನಿಗೆ ಏನಾಯ್ತು ಅಂತ ಅವರು ಚಿಂತೆ ಮಾಡುತ್ತಿರುವಾಗಲೇ ಸ್ವಲ್ಪ ಹೊತ್ತಿನ ನಂತರ ಅದೇ ನಂಬರ್ನಿಂದ ಮತ್ತೆ ಕರೆ ಬರುತ್ತೆ. ಆದರೆ ಈ ಸಲ ಆ ಕಡೆಯಿಂದ ಬೇರೆ ಅಪರಿಚಿತ ದನಿ ಮಾತಾಡುತ್ತೆ. ಆ ಧ್ವನಿ ಹೇಳಿದ ಮಾತುಗಳು ಈ ತಾಯಿಯ ಎದೆ ಧಸಕ್ಕೆನ್ನುವ ಹಾಗೆ ಮಾಡಿದ್ವು. ವೀಕ್ಷಕರೇ, ಯಾರು ಈ ಶಿಬ್ಲಿ ಸಾದಿಕ್? ಈ ಬಾಲಕನಿಗೆ ಒದಗಂತ ಆ ದುಸ್ಥಿತಿ ಆದರೆ ಏನು? ಕರೆ ಮಾಡಿದವರು ಹೇಳಿದ್ದೇನು? ಬನ್ನಿ ವೀಕ್ಷಕರೇ, ಮೈ ಜುಮ್ಮೆನಿಸುವಂತ ಈ ಇಡೀ ಪ್ರಕರಣದ ಭಯಕಚಿತ ವಿವರವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸವಿಸ್ತರವಾಗಿ ತಿಳಿದು ಹೋಗೋಣ. ವೀಕ್ಷಕರೇ, ಮೂಲತಃ ಬೆಂಗಳೂರಿನವನಾದಂತ ಈ ಶಿಬ್ಲಿ ಸಾದಿಕ್ ಬಾಂಗ್ಲಾದೇಶದ ಚಿತ್ತಾಗಾಂಗ್ನಲ್ಲಿ ವಾಸವಿದ್ದಂತ ಹುಡುಗ. ಮಧ್ಯಮ ವರ್ಗದ ಈ ಹುಡುಗ ತನ್ನ ಜೀವನದಲ್ಲಿ ಮಹತ್ತರ ಆಸೆ ಆಕಾಂಕ್ಷೆಗಳನ್ನ ಹೊಂದಿದ್ದ. ಓದಿನ ಜೊತೆ ಕೆಲಸವನ್ನು ಕೂಡ ಮಾಡುತ್ತಿದ್ದಂತ ಈ ಯುವಕ ಅಲ್ಲಿಯ ಕಡಲ್ಪುರ್ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ತನ್ನ ವ್ಯಾಸಂಗವನ್ನ ಮಾಡುತ್ತಿದ್ದ. ಅವನ ಓದಿನ ಖರ್ಚನ್ನ ಅವನ ಪೋಷಕರು ನಿಭಾಯಿಸುವಂತ ಮಟ್ಟಕ್ಕೆ ಇರಲಿಲ್ಲ. ಆದ್ರಿಂದ ಯಾರ ಮೇಲೂ ಕೂಡ ಅವಲಂಬಿತನಾಗದಂತ ಆ ಯುವಕ ಹತ್ತಿರದ ಒಂದು ಪೌಲ್ಟ್ರಿ ಫಾರ್ಮ್ನಲ್ಲಿ ಉಸ್ತುವಾರಿಯ ಕೆಲಸವನ್ನು ವಹಿಸಿಕೊಂಡು ಅದರ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡುತ್ತಿದ್ದ. ಓದು ಹಾಗೂ ಕೆಲಸ ಇವೆರಡೂ ಕೂಡ ಅವನ ಬದುಕಿನ ಎರಡು ಮುಖ್ಯ ಜವಾಬ್ದಾರಿಗಳಾಗಿದ್ವು. ತನ್ನ ಬದುಕಿನ ಅವಶ್ಯಕತೆಗಳನ್ನ ಪೂರೈಸುವ ಸಲುವಾಗಿ ಅವೆರಡರಲ್ಲಿಯೂ ಕೂಡ ನಿಷ್ಠೆಯಿಂದ ತೊಡಗಿದ್ದ. ಅವನು ಕೆಲಸ ಮಾಡುತ್ತಿದ್ದಂತ ಸ್ಥಳದ ಹೆಸರು ಕಡಲ್ಪುರ್. ಅವನ ಜೊತೆ ಅಲ್ಲಿ ಬಾಂಗ್ಲಾದ ಬುಡಕಟ್ಟಿನವರಾದಂತ ಐದಾರು ಜನ ಕೆಲಸಗಾರರು ಕೂಡ ಇದ್ರು. ಇವರನ್ನ ಅಲ್ಲಿ ಮಾರ್ಮಾ ಜನ ಅಂತ ಕರೀತಾ ಇದ್ರು. ಈ ಶಿದ್ಲಿ ಸಾದಿಕ್ ತಾನು ಅಲ್ಲಿ ಮೇಲ್ವಿಚಾರಕನೇ ಆಗಿದ್ರು ಕೂಡ ಈ ಕೆಲಸಗಾರರ ಜೊತೆ ಉತ್ತಮ ರೀತಿಯಲ್ಲಿ ಸ್ನೇಹ ಬಾಂಧವ್ಯವನ್ನ ಸಂಪಾದಿಸಿಕೊಂಡಿದ್ದ. ಅವನು ಅವರೆಲ್ಲರ ಜೊತೆ ಸ್ನೇಹ ಸಲಿಗೆಯಿಂದನೇ ಇದ್ದ. ಅವನ ಕೆಳಗೆ ಕೆಲಸ ಮಾಡುತ್ತಿದ್ದಂತ ಆ ಜನರು ಕೂಡ ಅವನ ಜೊತೆ ವಿಶ್ವಾಸದಿಂದನೇ ಇದ್ರು. ಆದರೆ ತನ್ನ ಸ್ನೇಹಮಯಿ ವ್ಯಕ್ತಿತ್ವನೇ ಮುಂದೆ ತನ್ನ ಜೀವಕ್ಕೆ ಮುಳುವಾಗಲಿದೆ ಎಂಬ ಸಂಗತಿ ಆತನಿಗೆ ಗೊತ್ತಿರಲಿಲ್ಲ. ಈ ಶಿಬ್ಲಿ ಸಾದಿಕ್ ಇನ್ನು ಹರೆಯದ ಟೀನೇಜ್ ಹುಡುಗ. ಅವನ ಜೊತೆ ಕೆಲಸ ಮಾಡುತ್ತಿದ್ದಂತ ಅನೇಕರು 40ರಿಂದ 50 ವರ್ಷದ ಆಸುಪಾಸಿನ ಗಟ್ಟು ಮುಟ್ಟಾದಂತ ಆಳುಗಳಾಗಿದ್ರು. ದಿನೇ ದಿನೇ ಅವರಿಗೆ ತಮಗಿಂತ ತೀರಾ ಸಣ್ಣ ವಯಸ್ಸಿನವನ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಯಾಕೋ ಇಷ್ಟ ಆಗ್ಲಿಲ್ಲ. ಇದೇ ವಿಚಾರವಾಗಿ ಆರಂಭದಲ್ಲಿ ಅವನ ಜೊತೆ ಚೆನ್ನಾಗಿಯೇ ನಗುನಗುತ್ತಾ ವ್ಯವಹರಿಸುತ್ತಿದ್ದಂತ ಅವರು ನಿಧಾನವಾಗಿ ಅವನ ಮಾತನ್ನ ಪಾಲಿಸದೆ ಮುಂಡಾಟ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದ್ರು. ಅವನು ಏನಾದರೂ ಹೇಳಿದ್ರೆ ಅಸಡ್ಡೆಯನ್ನ ತೋರೋದು, ಜಗಳಾಡೋದು, ಇಂಥ ಬಿಹೇವಿಯರ್ಗಳು ಶುರುವಾದವು. ಇದರಿಂದ ತಾಳ್ಮೆಯನ್ನ ಕಳೆದುಕೊಂಡಂತ ಆತ ಬೈಯುತ್ತ ಕೆಲಸವನ್ನ ಸೂಚಿಸಲು ಶುರು ಮಾಡಿದ್ದ. ಇವರ ಜಗಳ ತಾರಕಕ್ಕೆ ಏರಿ ಆ ಒಂದು ವಿಷಯ ಆ ಪೌಲ್ಟ್ರಿಯ ಮಾಲೀಕನವರೆಗೂ ಹೋದಾಗ ಅವರು ಎಲ್ರಿಗೂ ಕೂಡ ಬುದ್ಧಿಯನ್ನ ಹೇಳಿ ಜಗಳವನ್ನು ಆಡದಂತೆ ಎಚ್ಚರಿಸಿ ಯಾವುದೇ ತಕರಾರು ಇರದೆ ಕೆಲಸ ಮಾಡೋದಕ್ಕೆ ಆದೇಶಿಸಿದ್ರು. ಯಾವಾಗ ಇದು ಮಾಲೀಕರವರೆಗೂ ಹೋಯ್ತು, ಆ ಕೆಲಸದವರೆಲ್ಲ ಈ ಶಿಬ್ಲಿ ಸಾದಿಕ್ ಮೇಲೆ ಇನ್ನಷ್ಟು ಹಗೆ ಸಾಧಿಸಲು ಶುರು ಮಾಡಿದ್ರು. ಪೆಟ್ಟು ತಿಂದ ವಿಷ ಸರ್ಪಗಳ ಹಾಗೆ ಅವನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಅವರು ಹಾತೊರೆದು ಕಾದುಕೊಳ್ಳುತ್ತರು. ಇದಾಗಿ ಮುಂದಿನ 2 ತಿಂಗಳು ಅಂಥ ಅಸಹಜ ಘಟನೆಗಳೇನು ನಡೆಯಲಿಲ್ಲ. ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಯಾವಾಗ ಇವರು ತಕರಾರು ಮಾಡೋದಕ್ಕೆ ಶುರು ಮಾಡಿದ್ರು ಅವತ್ತಿನಿಂದ ಈ ಶಿಬ್ಲಿ ಸಾದಿಕ್ ಕೂಡ ಇವ್ರ ಜೊತೆ ಮುಂಚಿನ ತರ ಸಲುಗೆಯಿಂದ ಸ್ನೇಹದಿಂದ ಇರೋದನ್ನ ಬಿಟ್ಟು ಗಂಭೀರವಾಗಿರೋದಕ್ಕೆ ಶುರು ಮಾಡಿದ. 2 ತಿಂಗಳ ಬಳಿಕ ಆಗಸ್ಟ್ ತಿಂಗಳ ಕೊನೆಯ ದಿನಗಳು ಬಂದವು. ಅವತ್ತು ಆಗಸ್ಟ್ 28ನೇ ತಾರೀಕು ಆ ಕೆಲಸಗಾರರೆಲ್ಲ ಸೇರಿ ಒಬ್ಬಂಟಿಯಾಗಿ ಸೆರೆ ಸಿಕ್ಕಂತ ಈ ಶಿಬ್ಲಿ ಸಾದಿಕ್ನನ್ನ ಹಿಡಿದು ವಶಕ್ಕೆ ಪಡೆದ್ರು. ಬಲವಂತದಿಂದ ಅವನನ್ನು ಅಪಹರಿಸಿ ಕಟ್ ಹಾಕಿದ್ರು. ಹೀಗೆ ಅವನನ್ನು ಅಪಹರಿಸಿದಂತ ಮಾರ್ಮಾ ಜನಾಂಗದ ಕೆಲಸಗಾರರಲ್ಲಿ ಉಮಾಂಗ್ ಚಿಂಗ್ ಮರ್ಮಾ ಎಂಬುವನು ಪ್ರಮುಖ ವ್ಯಕ್ತಿಯಾಗಿದ್ದ. ಇವನು ಈ ಶಿಬ್ಲಿ ಸಾದಿಕ್ನನ್ನ ಬಲವಂತದಿಂದ ಸೆರೆ ಹಿಡಿದು ಕಾರಲ್ಲಿ ಕೂರಿಸಿಕೊಂಡು ದುರ್ಗಮ ಸ್ಥಳಕ್ಕೆ ಕರೆದೊಯ್ದ. ಈ ಒಂದು ಸಮಯದಲ್ಲಿ ಶಿಬ್ಲಿ ಸಾದಿಕ್ನ ಫೋನ್ ಅವನ ಜೊತೆನೇ ಇತ್ತು. ವೀಕ್ಷಕರ ಕೂದಲು ಉದುರೋದು, ತಲೆ ಹೊಟ್ಟಿನ ಸಮಸ್ಯೆ, ಹೇರ್ ರೀ ಗ್ರೋತ್ ಹಾಗೂ ಎಲ್ಲಾ ಕೂದಲಿನ ಸಮಸ್ಯೆಗೆ ಲಿಫಿ ಲೈಫ್ 1 ಮತ್ತೆ ಲಿಫಿ ಲೈಫ್ 2 ಅನ್ನ ಬಳಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಪ್ರಾಡಕ್ಟ್ಗಳು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ. ತಾನು ಅಪಹರಣಕ್ಕೆ ಒಳಗಾದಂತ ಮುಂದಿನ 10-12 ಗಂಟೆವರೆಗೂ ಫೋನ್ ಈ ಸಾದಿಕ್ ಜೊತೆನೇ ಇತ್ತು. ಎಂದಿನಂತೆ ಬರ್ತಿದ್ದಂತ ಶಿಬ್ಲಿ ಸಾದಿಕ್ ಅವತ್ತು ಎಷ್ಟು ಹೊತ್ತಾದರೂ ಕೂಡ ಮನೆಗೆ ಬಾರದೆ ಹೋದಾಗ ಅವರ ಮನೆಯವರು ಗಾಬರಿಗೆ ಈಡಾಗಿ ಅವನ ಹುಡುಕಾಡ್ತಲಿದ್ರು. ಇದೇ ಸಮಯಕ್ಕೆ ಶಿಬ್ಲಿ ಸಾದಿಕ್ ತನ್ನ ತಾಯಿಗೆ ಕರೆ ಮಾಡಿ ತನ್ನ ಅಸಹಾಯಕ ಸ್ಥಿತಿ ಬಗ್ಗೆ ವರದಿಯನ್ನ ಕೊಟ್ಟಿದ್ದ. ಅವನಿಂದ ಕರೆ ಬಂದಾಗ ಮೊದಲು ಭಯಭೀತರಾಗಿದ್ದಂತ ಅವನ ಪೋಷಕರು ಈಗ ಇನ್ನಷ್ಟು ಭಯಭೀತರಾಗ್ತಾರೆ. ಇದೇ ಚಿಂತೆಯಲ್ಲಿ ಅವರಿದ್ದಾಗ ಅದೇ ನಂಬರ್ನಿಂದ ಮತ್ತೆ ಕರೆ ಬರುತ್ತೆ. ತಮ್ಮ ಮಗನೇ ಫೋನ್ ಮಾಡಿರಬಹುದು ಅಂತ ರಿಸೀವ್ ಮಾಡಿದಂತ ಅವರಿಗೆ ಅತ್ತ ಬದಿಯಿಂದ ಬೇರೆಯವರ ಧ್ವನಿ ಕೇಳಿಬರುತ್ತೆ. ಅದು ಆ ಶಿಬ್ಲಿ ಸಾದಿಕ್ ತನ್ನ ಅಪಹರಿಸಿದವರ ಧ್ವನಿಯಾಗಿತ್ತು. ಅವರು ಅವನ ರಿಲೀಸ್ಗೆ ಹಣವನ್ನ ಬೇಡಿಕೆ ಇಡೋದಕ್ಕೆ ಶುರು ಮಾಡಿದ್ರು. ಅವರು ಡಿಮ್ಯಾಂಡ್ ಮಾಡಿದ್ದು ಬರೋಬ್ಬರಿ 15 ಲಕ್ಷ ರೂಪಾಯಿಗಳನ್ನ. ಅಷ್ಟನ್ನ ಕೊಟ್ರೆ ಮಾತ್ರ ಈತ ಜೀವಂತವಾಗಿ ಕೈ ಸೇರ್ತಾನೆ, ಇಲ್ಲಾಂದ್ರೆ ಇಲ್ಲ ಅಂತ ಧಮಕಿ ಹಾಕಿದ್ರು.
ಇನ್ನು ಈ ಶಿಬ್ಲಿಯ ಕುಟುಂಬ ಮೊದಲೇ ಕಡು ಕಷ್ಟದಲ್ಲಿತ್ತು. ಇಂಥ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಅಷ್ಟು ಹಣವನ್ನು ಜೋಡಿಸೋದು ಅವರಿಗೆ ಸಾಧ್ಯನೇ ಇರಲಿಲ್ಲ. ಹೇಗಾದರೂ ಮಾಡಿ ಅಷ್ಟು ಹಣವನ್ನು ಜೋಡಿಸೋದಕ್ಕೆ ಮುಂದಿನ 3 ದಿನಗಳ ಸಮಯವನ್ನು ಬೇಡದಂತ ಅವರು ಹಣಕ್ಕಾಗಿ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆಗಸ್ಟ್ 31 ರವರೆಗೂ ಅವರಿಗೆ ಅಷ್ಟು ಹಣವನ್ನು ಜೋಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಅಪಹರಣಕಾರರಿಂದ ಮತ್ತೆ ಕರೆ ಬಂದಾಗ ಹಣದ ಮೊತ್ತವನ್ನು ಕಡಿಮೆ ಮಾಡುವಂತೆ ಆ ಪೋಷಕರು ಅವರ ಬಳಿ ವಿನಂತಿಯನ್ನು ಮಾಡಿಕೊಂಡ್ರು. ಈ ಶಿಬ್ಲಿ ಸಾಧಿಕ್ನ ಕುಟುಂಬದವರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಈ ಮೊದಲೇ ಆ ಅಪಹರಣಕಾರರಿಗೆ ಬಹಳ ಚೆನ್ನಾಗಿನೇ ಗೊತ್ತಿತ್ತು. ಆದ್ದರಿಂದ ಅವರು 15 ಲಕ್ಷ ರೂಪಾಯಿಯಿಂದ ಸೀದಾ 2 ಲಕ್ಷ ರೂಪಾಯಿಗಳಿಗೆ ತಮ್ಮ ಡಿಮ್ಯಾಂಡ್ ಮೊತ್ತವನ್ನು ಕಡಿತ ಮಾಡಿದ್ರು. ಅವರೇನು ಅಷ್ಟು ಹಣವನ್ನು ಕಡಿಮೆ ಮಾಡಿದ್ರು ಕೂಡ ಇವರಿಗೆ ಈ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ಅರೇಂಜ್ ಮಾಡೋದು ಕಷ್ಟವಾಗಿತ್ತು. ಆದರೆ ಇದಕ್ಕಿಂತ ಕಡಿಮೆ ಕೇಳಿದ್ರೆ ಅವರು ಎಲ್ಲಿ ತಮ್ಮ ಮಗನ ಜೀವವನ್ನು ತೆಗೀತಾರೆ ಅಂತ ಅಂದಾಜು ಮಾಡಿದಂತ ಅವರು ಅಷ್ಟು ಹಣವನ್ನು ಹೇಗಾದರೂ ಜೋಡಿಸಿ ಮಗನನ್ನ ಸೇಫ್ ಆಗಿ ತರೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಇದಾಗಿ ಸೆಪ್ಟೆಂಬರ್ 4 ರಂದು ಹೇಗೋ ಅಷ್ಟು ಹಣವನ್ನು ಜೋಡಿಸಿದಂತ ಪೋಷಕರು ಆ ಅಪಹರಣಕಾರರಿಗೆ ಕರೆ ಮಾಡಿ ಹಣ ನೀಡುವ ಬಗ್ಗೆ ಹೇಳಿದ್ರು. ಆಗ ಈ ಅಪಹರಣಕಾರರು ಆ ಒಂದು ಹಣವನ್ನು ತರೋದಕ್ಕೆ ಒಂದು ಜಾಗವನ್ನ ಫಿಕ್ಸ್ ಮಾಡಿದ್ರು. ಲಘು ಬಗೆಯಿಂದ ಹಣವನ್ನ ಕೂಡಿಟ್ಕೊಂಡು ಶಿಬ್ಲಿಯ ತಂದೆ ತಾಯಿ ಅವರು ಹೇಳಿದಂತ ಸ್ಥಳಕ್ಕೆ ಏಕಾಂಗಿಯಾಗಿ ಬಂದಿದ್ರು. ಅಲ್ಲಿಗೆ ಅವರಿಂದ ಹಣ ಪಡೆಯೋದಕ್ಕೆ ಇಬ್ಬರು ಮುಸುಕುಧಾರಿಗಳು ಬಂದಿದ್ರು. ಆದರೆ ಶಿಬ್ಲಿ ಮಾತ್ರ ಅಲ್ಲಿ ಕಾಣಿಸ್ತಾ ಇಲ್ಲ. ಹಣ ಪಡೆದಂತ ಅವರನ್ನ ತಮ್ಮ ಮಗ ಎಲ್ಲಿಂತ ಕೇಳಿದಾಗ ನೀನು ಮನೆಯನ್ನ ಸೇರುವ ಮುನ್ನವೇ ನಿನ್ನ ಮಗ ಮನೆಗೆ ಬಂದಿರ್ತಾನೆ ಅಂತ ಹೇಳಿದ್ರು. ಮಗನನ್ನ ನೋಡುವಂತ ಉತ್ಕಟ ಬಯಕೆಯಿಂದಾಗಿ ಶಿಬ್ಲಿಯ ತಂದೆ ತಕ್ಷಣ ಅಲ್ಲಿಂದ ಮನೆ ಕಡೆ ಓಡೋಡಿ ಬಂದಿದ್ರು. ಆದರೆ ಮನೆಗೆ ಬಂದಾಗ ಅವರಿಗೆ ಬಹಳ ನಿರಾಸೆ ಎದುರಾಗಿತ್ತು. ಏಕೆಂದರೆ ಶಿಬ್ಲಿ ಅಲ್ಲಿರೋದಿಲ್ಲ. ಇವರು ಅವರಿಗೆ ಹಣವನ್ನ ಕೊಟ್ಟದ್ದು ಸೆಪ್ಟೆಂಬರ್ 4ನೇ ತಾರೀಕು. ಆದರೆ 7ನೇ ತಾರೀಕಾದ್ರೂ ಕೂಡ ಮಗ ಮನೆಗೆ ಬರಲಿಲ್ಲ. ಇದರಿಂದ ಕಂಗಾಲಾದಂತ ಅವರು ಇನ್ನೂ ಸುಮ್ಮನಿದ್ರೆ ಕಷ್ಟ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ಒಂದು ದೂರನ್ನ ಕೊಡ್ತಾರೆ. ಇದರ ಹಿನ್ನೆಲೆ ಬಗ್ಗೆ ಪೊಲೀಸ್ ಕೇಳಿದಾಗ ಶಿಬ್ಲಿಯ ತಾಯಿ ಈ ಶಿಬ್ಲಿ ಸಾಧಿಕ್ ಹಾಗೂ ಅಲ್ಲಿಯ ಕೆಲಸಕಾರ ನಡುವೆ ಎದ್ದಿದ್ದಂತ ಜಗಳದ ಬಗ್ಗೆ ತಿಳಿಸಿದ್ರು. ಈ ಒಂದು ಸಂಬಂಧಿತವಾಗಿ ಪೊಲೀಸರು ಉಮಾಂಗ್ ಸಿಂಗ್, ಸೂಯಿ ಸಿಂಗ್, ಮುಂಗ್ಮರ್ಮ, ಅಂಗ್ತುಯ್ ಮುಂಗ್ಮರ್ಮ, ಉಖ್ಯಾತ ವಾಯುಮರ್ಮ ಈ ರೀತಿ ಮುಂತಾದವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿಕೊಂಡ್ರು. ಅವರನ್ನ ಹುಡುಕಿ ಅವರಿದ್ದ ಸ್ಥಳಕ್ಕೆ ಹೋಗಿ ವಶಕ್ಕೆ ಪಡೆದು ಈ ಬಗ್ಗೆ ವಿಚಾರಣೆ ಮಾಡಿದಾಗ ಮೊದಲು ಅವರು ಆ ಆರೋಪವನ್ನ ತಳ್ಳಹಾಕಿದ್ರು. ನಂತರ ಪೊಲೀಸ್ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಅವರಿಂದ ಆ ಒಂದು ಘಟನೆ ಹಿಂದಿದಂತ ಕಾರಣ ಹಾಗೂ ಮುಂದೆ ನಡೆದಂತ ಭಯಾನಕ ಬೆಳವಣಿಗೆ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ಒಂದು ಪ್ರಕರಣದ ಮುಖ್ಯ ಆರೋಪಿ ಉಮಾಂಗ್ ಸಿಂಗ್ ಮರ್ಮ, ಇವನ್ ಜೊತೆ ಇನ್ನಿಬ್ಬರನ್ನು ಆರೋಪಿಗಳು ಅಂತ ಪರಿಗಣಿಸಿದಂತ ಪೊಲೀಸ್ ಅವರಿಂದ ಕೆಲ ವಿಷಯಗಳನ್ನ ಬಾಯ್ಬಿಡಿಸುವಲ್ಲಿ ಯಶಸ್ವಿಯಾಯಿತು. ಆದರೆ ಈ ವ್ಯಕ್ತಿಗಳು ಹೇಳಿದಂತ ವಿಷಯಗಳು ಪೊಲೀಸರನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸುವಂತಿದ್ವು. ಈ ವ್ಯಕ್ತಿಗಳು ಶಿಬ್ಲಿಯ ಜೊತೆ ಸ್ನೇಹದಿಂದನೇ ಇದ್ರು. ಆದರೆ ಯಾವುದೋ ಕಲಹದ ಬೆನ್ನಲ್ಲಿ ಈ ಸ್ನೇಹ ದುಶ್ಮನಿಯಾಗಿ ಬದಲಾಗಿತ್ತು. ಅವರು ಇದರ ಸೆಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಆಗಸ್ಟ್ 28ನೇ ತಾರೀಕು ಶಿಬ್ಲಿಯನ್ನು ಅಪಹರಿಸಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರು. ಅವನ ಮೇಲಿದ್ದ ಸಿಟ್ಟಿನಿಂದಾಗಿ ಅವನಿಗೆ ಚೆನ್ನಾಗಿ ಹಿಂಸೆ ಕೊಟ್ಟು ಅವನ ಪೋಷಕರಿಂದ ಹಣ ಪಡೆದು ಅವನನ್ನು ನಂತರ ಬಿಟ್ಟು ಬಿಡೋದು ಅವರ ಉದ್ದೇಶ ಆಗಿತ್ತು. ಹಾಗಾದರೆ ಮೊದಲ ಸಲದ ಬೇಡಿಕೆ ಹಣವನ್ನು ಕಡಿಮೆ ಮಾಡಿ 2 ಲಕ್ಷ ರೂಪಾಯಿಯನ್ನು ಪಡೆದು ಕೂಡ ಇವರಕ್ಕೆ ಶಿಬ್ಲಿಯನ್ನು ಬಿಡುಗಡೆ ಮಾಡಲಿಲ್ಲ. ಇವನನ್ನೇನಾದರೂ ಹಣ ಪಡೆದು ನಂತರ ಬಿಟ್ಟು ಕಳಿಸಿದ್ರೆ ನಮ್ಮ ಮುಖದ ಗುರುತು ಗೊತ್ತಿರುವಂತಹ ಅವನು ಈ ಬಗ್ಗೆ ನಡೆದ ಎಲ್ಲವನ್ನೂ ಕೂಡ ಪೊಲೀಸ್ಗೆ ಚಾಚು ತಪ್ಪದೆ ತಿಳಿಸಿ ತಮಗೆ ಕುತ್ತನ ತರ್ತಾನೆ ಎಂಬ ಬಗ್ಗೆ ಭಯವಿದ್ದಂತ ಅವರು ಇವನನ್ನು ಹಾಗೆ ಬಿಡೋದು ಮೂರ್ಖತನ ಅಂತ ನಿರ್ಧರಿಸಿ ಅವನ ಹತ್ಯೆಯನ್ನು ಮಾಡಿದ್ರು. ಸರಿ, ಹತ್ಯೆನೇನೋ ಮಾಡಿದ್ರು. ಆದರೆ ಅವನ ಶವವಾದರೂ ಸಿಗ್ಬೇಕಲ್ಲ. ಅದನ್ನ ಇವರೇನ್ ಮಾಡಿದ್ರು ಅಂತ ಕೇಳಿದಾಗ ಅದಕ್ಕೆ ಅವರು ಕೊಟ್ಟಂತ ಶಂಜಾಶಿ ಕೇಳಿದಂತ ಪೊಲೀಸರು ಒಂದು ಕ್ಷಣ ಹೌಹಾರಿದ್ರು. ಈ ಜನ ಮೊದಲೇ ಅಲ್ಲಿಯ ಮರ್ಮ ಎಂಬ ಬುಡಕಟ್ಟಿನ ಜನ ಆಗಿದ್ರು. ಕೊಂದ ಬಳಿಕ ಶಿಬ್ಲಿಯ ಶವವನ್ನ ಕತ್ತರಿಸಿ ಹಾಕಿ ಅವನ ದೇಹದ ಮಾಂಸವನ್ನ ಬೇಯಿಸಿ ಅದನ್ನ ಅಡಿಗೆ ಮಾಡಿ ತಿಂದಿದ್ದಂತ ಅವರು ಅವನ ದೇಹದ ಉಳಿಕೆಯ ಭಾಗಗಳನ್ನ ಬೇರ್ಪಡಿಸಿ ಅವುಗಳನ್ನ ಅಲ್ಲೊಂದ್ ಕಡೆ ಎಸ್ತಿದ್ರು. ಇದನ್ನ ಕೇಳಿ ಒಂದು ಕ್ಷಣ ಪೊಲೀಸರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು. ನಂತರ ಹತ್ಯೆ, ಅಪಹರಣ, ಬೆದರಿಕೆ, ಟಾರ್ಚರ್ ಹಾಗೂ ನರಭಕ್ಷಣೆ ಆರೋಪದಡಿ ಮೂವರನ್ನು ಅರೆಸ್ಟ್ ಮಾಡದಂತ ಪೊಲೀಸ್ ಉಳಿದವರಿಗಾಗಿ ಈಗಲೂ ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ವೀಕ್ಷಕರೇ, ಭವಿಷ್ಯದ ಬಗ್ಗೆ ಮಹತ್ತರ ಕನಸುಗಳನ್ನ ಹೊತ್ತಿದ್ದ ಹಾಗೂ ಬಹಳ ಪರಿಶ್ರಮ ಪಡ್ತಿದ್ದಂತ ಶಿಬ್ಲಿ ಸಾಧಿಕ್ ಈ ರೀತಿ ಕೊನೆಗೊಂಡಿದ್ದ. ಒಟ್ಟಿನಲ್ಲಿ ಈ ಶಿಬ್ಲಿ ಸಾಧಿಕ್ ಮಾನವೀಯತೆ ಇಲ್ಲದಂತಹ ಆ ಕಾಡು ಜನರ ದ್ವೇಷಕ್ಕೆ ಹೇಳ ಹೆಸರಿಲ್ಲದಂತಹ ರೀತಿಯಲ್ಲಿ ದುರಂತ ಅಂತ್ಯ ಕಂಡದ್ದು ಮಾತ್ರ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದಂತಹ ಸಂಗತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.